ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ. ಪ್ರಿಯರೇ, ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಚಿಂತೆ, ನೋವು, ಬೇನೆ ಅಥವಾ ಯಾವುದೇ ಪ್ರಶ್ನೆಯಲ್ಲಿ ನೀವು ಇರುವುದಾದರೆ ಭಯಪಡಬೇಡ್ರಿ. ದೇವರ ವಾಕ್ಯವು ನಿಮ್ಮನ್ನು ಚೈತನ್ಯಗೊಳಿಸ್ತದೆ. ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸ್ತದೆ, ನಿಮ್ಮನ್ನು ಕಟ್ಟುತ್ತದೆ, ನಿಮ್ಮನ್ನು ಸಾಮರ್ಥ್ಯಪಡಿಸ್ತದೆ. ಓಕೆ, ಸ್ವಲ್ಪ ಹೊತ್ತು ನಾವು ಕರ್ತನ ಆರಾಧಿಸುವ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಈ ಮುಂಜಾನೆ ಸಮಯಕ್ಕೋಸ್ಕರ ನಿನ್ನ ಕೃತಜ್ಞತೆ ಸಲ್ಲಿಸುತ್ತೆ. ಪರಿಶುದ್ಧಾತ್ಮನೇ ನಮ್ಮನ್ನು ನಡೆಸುವಾತನಾಗಿದ್ದೆ. ಇಲ್ಲಿ ಹೋಗಬೇಕು, ಏನು ಮಾಡಬೇಕೆಂದು ನೀನು ನಡೆಸುವಾತನಾಗಿದ್ದೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ
ಜಾನೋಕ್ತಿ 24:1-2 ಕೆಟ್ಟವರು ನೋಡಿ ಉರಿಗೊಳ್ಳಬೇಡ ಅಂತ
ಇದರಲ್ಲಿ ಹೇಳಿದರೆ ಜಾನೋಕ್ತಿಯಲ್ಲಿ, ಆದರೆ ಯೇಸು ಹೇಳಿದ, ನಾನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ. ಇಂಥವರಿಗೋಸ್ಕರ ಈ ಸ್ವಾಮಿ ಪ್ರಾಣ ಕೊಟ್ಟಿದ್ದಾನೆ. ಇಂಥವರಿಗೋಸ್ಕರ ಈ ಸ್ವಾಮಿ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ಇಂಥವರಿಗೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿ ನಾವಿದ್ದೇವೆ. ಇಂಥವರಿಗೋಸ್ಕರ ಪ್ರಿಯರ ವಿಜ್ಞಾಪನೆ ಮಾಡುವ ಹಂಗಿನಲ್ಲಿ ನಾವಿದ್ದೇವೆ. ಪ್ರೇ, ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೇ ಫಾರ್ ದೆಮ್. ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ರಿ ಅಂತ, ಕೃತಜ್ಞತಾ ಸ್ತುತಿಗಳು ಮಾಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರತಿಯೊಬ್ಬ ಬೌರ್ನಗೇನಾದ ವಿಶ್ವಾಸಿಯ ಜವಾಬ್ದಾರಿ ಏನಂತ ಹೇಳಿದ್ರೆ, ಕೆಟ್ಟವರನ್ನು ನೋಡಿ ನಾವು ಹೊಟ್ಟೆಗಿಚ್ಚು ಬಿಡುವುದಿಲ್ಲ, ಅವರ ಸಾಹಸವನ್ನು ಬಯಸುವುದಲ್ಲ, ಅವರು ಮಾಡಿದಾಗೆ ನಾವು ಮಾಡುವುದಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದರೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನೀವು ಯಾವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ, ಯು ಆರ್ ಫುಲ್ಫಿಲ್ ದ ಕಾಲ್ ಆಫ್ ಗಾಡ್ ಆ್ಯಂಡ್ ಯು ಆರ್ ಫುಲ್ಫಿಲ್ ದ ವಿಲ್ ಆಫ್ ಗಾಡ್. ದೇವರ ಉದ್ದೇಶವನ್ನು ಮತ್ತು ದೇವರ ಚಿತ್ತವನ್ನು ನೀವು ನೆರವೇರಿಸ್ತೀರಿ. ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆ ಮನೆಯಲ್ಲಿ ಯಾರಾದರೂ ನಿಮಗೆ ಕಾಣ್ತಾ ಇದ್ದಾರೆ ಅವರು ಕೇಡು ಮಾಡುವಂಥದ್ದನ್ನು, ಪ್ರಿಯರೇ, ಯುವರ್ ರೆಸ್ಪಾನ್ಸಿಬಿಲಿಟಿ ಪ್ರೇ. ಆತನಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ನೀವು ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ದೇವರು ನಿಮಗೆ ರಿವಾರ್ಡ್ ಕೊಡುತ್ತಾನೆ, ದೇವರ ಉದ್ದೇಶವನ್ನು ನೆರವೇರಿಸ್ತೀರಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನೀತಿವಂತರಿಗೋಸ್ಕರ ಅಲ್ಲ. ಯೇಸುವಾಮಿ ಹೇಳಿದ, ನಾನು ಪಾಪಿಗಳಿಗೋಸ್ಕರ ಬಂದಿದ್ದೇನೆ, ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ನಾನು ಬಂದಿದ್ದೇನೆ. ನಾನು ಬೇಕಾದರೆ ಆ ವಚನವನ್ನು, ಎರಡು ವಚನವನ್ನು ಓದ್ತೇನೆ. ಒಂದು ಮತ್ತಾಯನು ಬರೆದ 9:10 ವಚನ. ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲಿ ಕೂತುಕೊಂಡರು. ಪರಿಸೆಯರು ಅದನ್ನು ನೋಡಿ ಆತನು ಶಿಷ್ಯರನ್ನು, ನಿಮ್ಮ ಗುರು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಆತನು ಅದನ್ನು ಕೇಳಿ, ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀ ಹೋಗಿ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳ್ರಿ. ನಾನು ನೀತಿವಂತನನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಪ್ರೈಸ್ ಗಾಡ್. ಯೇಸುವಾಮಿ ಹೇಳ್ತಾನೆ 9:13 ವಚನ, ನಾನು ಪಾಪಿಗಳನ್ನು ಕರೆಯುವುದಕ್ಕೆ ಬಂದಿದ್ದೆ, ನೀತಿವಂತರಿಗೋಸ್ಕರ ನಾನು ಬರಲಿಲ್ಲ. ಯೇಸುವಾಮಿ ನೀತಿವಂತರಿಗೋಸ್ಕರ ಬರಲಿಲ್ಲ, ಯೇಸುವಾಮಿ ಪಾಪಿಗಳಿಗೋಸ್ಕರ ಬಂದ. ಲೂಕನ ಸುವಾರ್ತೆ 19:10 ವಚನ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಪ್ರೈಸ್ ಗಾಡ್. ಯೇಸುವಾಮಿ ಲೋಕಕ್ಕೆ ಬಂದವನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಆತನು ಬಂದವನು. ಪ್ರೈಸ್ ಗಾಡ್. ಇದು ಯೇಸು ಸ್ವಾಮಿಯ ದರ್ಶನ, ಯೇಸು ಸ್ವಾಮಿಯ ಉದ್ದೇಶವಾಗಿತ್ತು. ಮತ್ತು ಆತನು ಪ್ರಾಣ ಕೊಟ್ಟದ್ದು ನೀತಿವಂತರಿಗೋಸ್ಕರ ಅಲ್ಲ, ಆತನು ಪ್ರಾಣ ಕೊಟ್ಟದ್ದು ಪಾಪಿಗಳಿಗೋಸ್ಕರ. ರೋಮಾಪುರದ ಪತ್ರಿಕೆ 5:7 ನಾವು ನೋಡ್ತೇವೆ, 6:7 ವಚನದಿಂದ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯೇಸು ಕ್ರಿಸ್ತನು ಭಕ್ತರಿಗೋಸ್ಕರ ಪ್ರಾಣ ಕೊಡಲಿಲ್ಲ, ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನದೂ ಧೈರ್ಯ ಮಾಡಿದರೂ ಮಾಡನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ರೋಮಾಪುರದ ಪತ್ರಿಕೆ 5:10 ವಚನದಲ್ಲಿ ಹೇಳ್ತದೆ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಪ್ರೈಸ್ ಗಾಡ್. ದೇವರಿಗೆ ವೈರಿಗಳಾಗಿದ್ದ ನಾವು, ಕೆಟ್ಟು ಹೋದವರು, ದೇವರಿಗೆ ವೈರಿಗಳಾಗಿದ್ದೆವು, ಆ ಸಂದರ್ಭದಲ್ಲಿ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ಒಂದು ಕಾಲದಲ್ಲಿ ನಾವು ಕೆಡುಕರಾಗಿದ್ದೆವು, ವೈರಿಗಳಾಗಿದ್ದೆವು, ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಾಣ ಕೊಟ್ಟು ಇವತ್ತು ನಮ್ಮನ್ನು ಆತನು ನೀತಿವಂತನಾಗಿ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರಿಯರೇ, ಇಲ್ಲಿ ಬೈಬಲ್ ಹೇಳುತ್ತೆ, ಕೆಟ್ಟವರನ್ನು ನೋಡಿ ಹೊಟ್ಟೆಗಿಚ್ಚು ಬಡಬೇಡ, ಅವರ ಸಹವಾಸವನ್ನು ಬಯಸದಿರು. ಡೋಂಟ್ ಬಿ ಲೈಕ್ ದೆಮ್, ಡೋಂಟ್ ಬಿ ಜೆಲಸ್. ಅವರ ವಿಷಯದಲ್ಲಿ ಹೊಟ್ಟೆಗಿಚ್ಚು ಪಡಬೇಡ. ಬಟ್
ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿದ ಫಿನಿಶ್ಡ್ ವರ್ಕನ್ನು ನಿನ್ನ ಪ್ರಾರ್ಥನೆಯ ಮೇಲೆ ಅವರು ನಂಬುತ್ತಾರೆ. ಹೇಗೆ ನಂಬುತ್ತಾರೆ? ನೀನು ಪ್ರಾರ್ಥನೆ ಮಾಡುತ್ತೀ ಅವರ ಮನೋನೇತ್ರಗಳು ಬೆಳಗುವಂತೆ. ಯಾಕಂತೇಳಿದರೆ ಲೋಕದಲ್ಲಿ ಪಾಪದ ಸಮಸ್ಯೆ ಇಲ್ಲ. ಪಾಪವನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ದೇಹದ ಮೇಲೆ ಕೊಂಡು ಹೋಗಿದ್ದಾನೆ. ಪಾಪಿಗಳ ಸಮಸ್ಯೆ ಇದೆ. ಪಾಪಿಗಳು ಇರುವುದರಿಂದ ಪಾಪ ಮಾಡುತ್ತಾರೆ. ಪಾಪ ಪರಿಹಾರದ ಸಮಸ್ಯೆ ಇಲ್ಲ. ಪಾಪ ಆಲ್ರೆಡಿ ಯೇಸು ಕ್ರಿಸ್ತನು ಹೊತ್ತುಕೊಂಡು ಹೋಗಿದ್ದಾನೆ. ಈಗ ಇರುವಂಥದ್ದು ಸಮಸ್ಯೆ ಪಾಪಿಗಳದ್ದು. ಪಾಪಿಗಳು ಆ ಕೃಪೆಯನ್ನು, ಆ ಕ್ಷಮಾಪಣೆಯನ್ನು ದೇವರು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಅವರು ಅಂಗೀಕಾರ ಮಾಡಬೇಕು. ಯಾವಾಗ ಅವರು ಅಂಗೀಕಾರ ಮಾಡುತ್ತಾರೆ, ನಂಬರ್ ಒನ್, ಅವರ ಪಾಪಗಳು ಕ್ಷಮಿಸ್ತವೆ. ಎರಡನೇ ಸಂಗತಿ, ಅವರು ಯೇಸುಕ್ರಿಸ್ತ ರಕ್ತದಿಂದ ತೊಳೆಯಲ್ಪಡುತ್ತಾರೆ. ಮೂರನೇ ಸಂಗತಿ, ದೇವರ ಮಕ್ಕಳಾಗುತ್ತಾರೆ. ದೇವರ ನಿತ್ಯ ಜೀವ ಅವರಲ್ಲಿ ವರ್ಗಾವಣೆ ಆಗುತ್ತದೆ. ಗಾಡ್ಸ್ ಲೈಫ್ ಈಸ್ ಗೋಯಿಂಗ್ ಟು ಇಂಪಾರ್ಟ್ ಇನ್ ದೇರ್ ಸ್ಪಿರಿಟ್. ಅವರು ದೇವರ ಮಕ್ಕಳಾಗುತ್ತಾರೆ ಮತ್ತು ಪವಿತ್ರಾತ್ಮನ ವರವನ್ನು ಅವರು ಹೊಂದಿಕೊಳ್ಳುತ್ತಾರೆ. ಪ್ರೈಸ್ ಗಾಡ್. ಆದರೆ ಇದನ್ನು ಹೊಂದದಾಗೆ ಈ ಸುವಾರ್ತೆದ ಗುಡ್ ನ್ಯೂಸ್ ಹೇಳ್ತಾರೆ. ಹೊಂದದಾಗೆ ಪ್ರಾಬ್ಲಮ್ ಏನಂತ ಹೇಳಿದರೆ, ಸಮಸ್ಯೆ ಏನಂತ ಹೇಳಿದರೆ, 2 Corinthians 4:3 ನಾನು ನಿಮಗೋಸ್ಕರ ಓದ್ತೇನೆ. ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇದರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಈ ಜಾತಿ ಭೇದ ಎಂದು ಹಾಕಿ ದುಷ್ಟನೇನು ಮಾಡಿದ್ದಾನೆ? ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ಅವರ ಕ್ಷಮಾಪಣೆಯನ್ನು ಅಂಗೀಕಾರ ಮಾಡದಂತೆ. ಯೇಸುಕ್ರಿಸ್ತನು ಪ್ರತಿಯೊಬ್ಬರ ಪಾಪಗಳನ್ನು ಆತನು ಕ್ರೂಜ ಮೇಲೆ ಹೊತ್ತುಕೊಂಡು ಹೋದರೂ ಆತನು ಯಾರಿಗೂ ಬಲಾತ್ಕಾರ ಮಾಡುವುದಿಲ್ಲ, ಯಾರಿಗೂ ಅವನು ಆಮಿಷ ಒಡ್ಡುವುದಿಲ್ಲ. ಆದರೆ ಇವತ್ತು ಎಲ್ಲ ಮನುಷ್ಯರಿಗೆ ದೇವರ ಕೃಪೆ ಸಿದ್ಧವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಆ ಕೃಪೆಯನ್ನು ಆತನು ಅಂಗೀಕಾರ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಆಯ್ಕೆಯನ್ನು ಕೊಟ್ಟಿದ್ದಾನೆ. ಇವತ್ತು ಆ ಆಯ್ಕೆ, ರೈಟ್ ಆಯ್ಕೆಯನ್ನು ಅವರು ಮಾಡದಂತೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದ ಅಧಿಪತಿಯಾಗಿರುವ ಸೈತಾನನು ಅವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದರೆ, ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೆ ಆಗ ದುಷ್ಟನ ಮಂಕುತನ ಬಿಟ್ಟು ಹೋಗ್ತದೆ. ಎರಡನೇ ಸಂಗತಿ, ಸರಿಯಾದ ವ್ಯಕ್ತಿಗಳು ಅವರಿಗೆ ಸಂಧಿಸಿ ದೇವರ ವಾಕ್ಯವನ್ನು ಮಾತಾಡುತ್ತಾರೆ. ಈ ಸ್ವಾಮಿಯಂದು ಮಾತು ಹೇಳಿದ, ಬೆಳೆಯು ಧಾರಾಳವಾಗಿದೆ. ಬೆಳೆಯ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ. ಬೆಳೆಗೋಸ್ಕರ ಪ್ರಾರ್ಥಿಸಿರಿ ಅಂತೇಳಿಲ್ಲ, ಬೆಳೆ ಬಹಳ ಇದೆ. ಬೆಳೆಗೆ ಕೆಲಸದವರನ್ನು ಪ್ರಾರ್ಥಿಸಿರಿ. ಕೆಲಸದವರು ಬೇಕು. ನೀವೊಬ್ಬನಿಗೆ ಪ್ರಾರ್ಥನೆ ಮಾಡುತ್ತೀರಿ, ಒಬ್ಬನ ರಕ್ಷಣೆ ಹೊಂದಲಿಕ್ಕೆ, ಕರ್ತನೆ ಈ ವ್ಯಕ್ತಿ ರಕ್ಷಣೆ ಹೊಂದದಾಗೆ ಈತನ್ನು ಕಂಟ್ರೋಲ್ ಮಾಡುತ್ತಿರುವ ಎಲ್ಲ ಮಂಕುತನದ ಆತ್ಮಗಳ ಮೇಲೆ ನಾವು ಅಧಿಕಾರ ನಡೆಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಅದರ ಶಕ್ತಿಯನ್ನು ನಾವು ಮುರಿತಾ ಇದ್ದೇವೆ. ವಿ ಬ್ರೇಕ್ ಇಟ್. ನೆಕ್ಸ್ಟ್ ನೀವು ಪ್ರಾರ್ಥನೆ ಮಾಡುತ್ತೀರಿ, ಕರ್ತನೆ ಸರಿಯಾದ ವ್ಯಕ್ತಿ ಅವನನ್ನು ಸಂಧಿಸಿ ಅವನಿಗೆ ನಿನ್ನ ವಾಕ್ಯವನ್ನು ಮಾತಾಡಲಿ. ಸಿ, ಯುವರ್ ಪ್ರೇಯರ್ ವಿಲ್ ವರ್ಕ್. ನಿಮಗೊತ್ತಿಲ್ಲ ಯಾರ ಮಾತನ್ನು ಕೇಳ್ತಾನಂತ ಆ ವ್ಯಕ್ತಿ. ಕೆಲವರು ಎಲ್ಲರ ಮಾತನ್ನು ಕೇಳುವುದಿಲ್ಲ, ಕೆಲವರು ಕೆಲವರ ಮಾತನ್ನು ಮಾತ್ರ ಕೇಳ್ತಾರೆ. ಕೆಲವರಿಗೆ ಎಲ್ಲರ ನಂಬಿಕೆ ಇರುವುದಿಲ್ಲ ಎಲ್ಲರ ಮೇಲೆ, ಆದರೆ ಕೆಲವರನ್ನ ಅವ್ರು ನಂಬುತ್ತಾರೆ. ದೇವರಿಗೆ ಗೊತ್ತುಂಟು ಯಾರ ಮಾತನ್ನು ಅವನು ಕೇಳ್ತಾನಂತ. ದೇವರೇನು ಮಾಡ್ತಾನೆ, ಅಂತಹ ವ್ಯಕ್ತಿಗಳನ್ನೇ ಆತನು ಸಂಧಿಸುವ ಹಾಗೆ ಮಾಡುತ್ತಾನೆ ಥ್ರೂ ಯುವರ್ ಪ್ರೇಯರ್. ಯಾವಾಗ ಅವನು ವಾಕ್ಯವನ್ನು ಕೇಳ್ತಾನೆ, ಸ್ಟಿಲ್ ಅವನಿಗೆ ಚಾಯ್ಸ್ ಇದೆ. ಅವನು ಯೇಸುನ ಅಂಗೀಕರಿಸ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು. ದಟ್ ಈಸ್ ಹಿಸ್ ಚಾಯ್ಸ್. ಪುನಃ ಅದು, ನೀವು ಪ್ರಾರ್ಥನೆ ಮಾಡುವುದನ್ನು ಒಬ್ಬ ವ್ಯಕ್ತಿಗೆ ಸ್ಟಾಪ್ ಮಾಡಬೇಡ್ರಿ. ಕಂಟಿನ್ಯೂ ಆಗಿ ಆತನಿಗೆ ಪ್ರಾರ್ಥನೆ ಮಾಡಿರಿ. ಹೇಳ್ರಿ, ಕರ್ತನೆ, ರೈಟ್ ಆದ ವ್ಯಕ್ತಿ ಆತನಿಗೆ ಕನೆಕ್ಟ್ ಆಗಿ ನಿನ್ನ ವಾಕ್ಯವನ್ನು ಆತನಲ್ಲಿ ಮಾತಾಡಲಿ. ಅಥವಾ ಆತನ ವಾಟ್ಸಪ್ ನೋಡುವಾಗ, ಫೇಸ್ಬುಕ್ ನೋಡುವಾಗ, ಟಿ ವಿ ನೋಡುವಾಗ ನೀನು ಅವನ ಹತ್ರ ಮಾತಾಡು. ಎವ್ರಿ ಟೈಮ್ ಆತನು ವಾಟ್ಸಪ್ ನೋಡುವಾಗ, ಫೇಸ್ಬುಕ್ ನೋಡುವಾಗ ಅವನಿಗೆ ವಾಕ್ಯ ಸಿಗ್ತದೆ. ಯಾಕಂದರೆ ವಾಕ್ಯ ಈಗ ಗಾಳಿಯಲ್ಲೇ ಇದೆ, ವಾಕ್ಯ ಎಲ್ಲ ಕಡೆಯಲ್ಲಿದೆ, ವಾಕ್ಯಕ್ಕೆ ಏನು ಕೊರತೆ ಇಲ್ಲ. ಬಟ್ ಇಂಪಾರ್ಟೆಂಟ್ ಯುವರ್ ಪ್ರೇಯರ್. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅನೇಕ ವ್ಯಕ್ತಿಗಳನ್ನು ಸಂಧಿಸ್ತಾರೆ. ಅವನು ಹೇಳಬೇಕಾಗಿಲ್ಲ, ಸಂಧಿಸ್ತಾರೆ. ಕೆಲವೊಮ್ಮೆ ಕೆಲವರು ಒಮ್ಮೆಲೆ
ವಾಕ್ಯ ಕೇಳಿದಾಗ ರಕ್ಷಣೆ ಹೊಂದುತ್ತಾರೆ, ಕೆಲವರು ಎರಡು ಮೂರು ಸರ್ತಿ ಕೇಳಿದಾಗ ಹೊಂದುತ್ತಾರೆ. ಯಾಕಂದರೆ ಅವರು ಡಿಸಿಷನ್ ಮಾಡುವಂಥದ್ದು, ಆ ದೇವರ ಆತ್ಮನು ಅವರಿಗೆ ಹೆಲ್ಪ್ ಮಾಡುತ್ತಾನೆ. ನೀವು ಮಾತ್ರ ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಚೇಂಜ್ ಆಗದಿದ್ದರೆ ನಿಮ್ಮ ಪ್ರಾರ್ಥನೆಯನ್ನು ಸ್ಟಾಪ್ ಮಾಡಬೇಡ್ರಿ. ನೀವು ಕಂಟಿನ್ಯೂ ಆಗಿ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಮಕ್ಕಳು ಯಾರಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಪ್ರಾರ್ಥನೆ ಮಾಡಿರಿ ಕಂಟಿನ್ಯೂ ಆಗಿ. ಕರ್ತನೆ ಸರಿಯಾದ ವ್ಯಕ್ತಿಗಳನ್ನು ಕಳಿಸಿ ಅವರ ಮೂಲಕ ನೀನು ಮಾತಾಡು, ಅಥವಾ ಅವರು ವಾಟ್ಸಪ್ ನೋಡುವಾಗ ಅದರ ಮೂಲಕ ಮಾತಾಡು. ನಿಮ್ಮ ಪ್ರಾರ್ಥನೆ ಅದು ಅವನಿಗೆ ಹೆಲ್ಪ್ ಮಾಡುತ್ತೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ಇದರಂತೆ ದೇವರ ರಾಜ್ಯ. ಯೇಸುಸ್ವಾಮಿ ಹೇಳಿದ, ಯೇಸುಸ್ವಾಮಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಹೇಳಿದ, ದೇವರ ರಾಜ್ಯವನ್ನು ಯಾವುದಕ್ಕೆ ನಾವು ಹೋಲಿಸಲಿ? 4:26 ಮಾರ್ಕ. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯವು. ಇನ್ನು ಆತನು ಅವರಿಗೆ ಹೇಳಿದ್ದೇನೆಂದರೆ, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ರಕ್ಷಣೆಗೆ ಬರುತ್ತಾರೆ. ಅವ್ರಿಗೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನು ಕೆಡುಕುತನವನ್ನು ಬಿಡುತ್ತಾನೆ. ಅದಕ್ಕೆ ಸ್ವಾಮಿ ಹೇಳಿದ, ನಾನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ. ಪ್ರಿಯರೇ, ಇವತ್ತು ನಿಮ್ಮ ಪ್ರಾರ್ಥನೆ ಇನ್ನೊಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸುತ್ತದೆ. ಅಟ್ಲೀಸ್ಟ್ ಪ್ರಾರ್ಥನೆ ಮಾಡಿರಿ, ಕಡಿಮೆ ಮಾತಾಡ್ರಿ, ಕಡಿಮೆ ಇನ್ನೊಬ್ಬರ ದೂರದ್ದು ಸ್ಟಾಪ್ ಮಾಡಿರಿ, ಕಡಿಮೆ ಇನ್ನೊಬ್ಬರ ಬಗ್ಗೆ ಅಪವಾದ ಹೊರಿಸ್ತು ಸ್ಟಾಪ್ ಮಾಡಿರಿ. ಅದರ ಬದಲು ನಿಮಗೆ ಯಾವ ವ್ಯಕ್ತಿ ಹಿಂಸಿಸ್ತಾನೆ ಅವರಿಗೋಸ್ಕರ ಪ್ರಾರ್ಥಿಸಿರಿ. ಬೈಬಲ್ದಿ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆ ಆ ವ್ಯಕ್ತಿಯನ್ನು ಬದಲಾಯಿಸ್ತದೆ. ನಿಮ್ಮ ಪ್ರಾರ್ಥನೆ ಆ ವ್ಯಕ್ತಿಯನ್ನು ಚೇಂಜ್ ಮಾಡುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಕೆಟ್ಟವರನ್ನು ನೋಡಿ ಹೊಟ್ಟೆಗಿಚ್ಚು ಬೇಡ, ಅವರ ಸಾಹಸವನ್ನು ಬಯಸ್ತಿರು. ಅವರ ಮನಸ್ಸು ಹಿಂಸೆಯನ್ನು ಯೋಚಿಸ್ತದೆ, ಅವರ ತುಟಿ ಹಾನಿಯನ್ನು ಪ್ರಸ್ತಾಪಿಸ್ತದೆ. ಮನುಷ್ಯನು ಏನು ಆಲೋಚನೆ ಮಾಡುತ್ತಾನೆ ಅದೇ ಆತನ ಮಾತಾಗಿರುತ್ತದೆ. ಅವನ ಮಾತಿನ ಮೂಲಕ ಆತನು ಎಕ್ಸ್ಪ್ರೆಸ್ ಮಾಡ್ತಾನೆ ಅವನು ಯಾರಾಗಿದ್ದಾನಂತ. ಇವತ್ತು ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನೀವು ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ, ಜೀಸಸ್ ಇಸ್ ಮೈ ಲಾರ್ಡ್. ನಿಮ್ಮ ಮಾತು ನಿಮ್ಮನ್ನು ಆಳುತ್ತದೆ, ನಿಮ್ಮ ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ಪ್ರೇರೆ, ದಿಸ್ ಅ ಗ್ರೇಟ್ ಅಪರ್ಚುನಿಟಿ. ಯಾರು ಕೆಡುಕರು ಅಥವಾ ಯಾರು ಕೆಟ್ಟದನ್ನು ಮಾಡ್ತಾರೆ ಅವರು ನೋಡಿ ಹೊಟ್ಟೆಗಿಚ್ಚು ಪಡುವ ಸಮಯ ಅಲ್ಲ. ಅವರನ್ನು ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಿ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಲೆಟ್ಸ್ ಪ್ರೇ. ಒಂದು ವೇಳೆ ಯೇಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದ್ರೆ ದಿಸ್ ದ ಟೈಮ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ, ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳು, ಕ್ರಿಸ್ತನಲ್ಲಿ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್. ಕರ್ತನೆ, ಯಾರು ವಾಚ್ ಮಾಡ್ತಾ ಇದ್ದರು, ನೀನು ಇವತ್ತು ಮಾತಾಡಿದ್ದಿ, ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಕರ್ತನೆ, ಇವರಿಗೆ ಸಹಾಯ ಮಾಡು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ, ಮತ್ತು ಎಲ್ಲ ವ್ಯಕ್ತಿಗಳಿಂದ ಇವರಿಗೆ ಶುಭ ಉಂಟಾಗಲಿ. ಮತ್ತು ಎಲ್ಲರಿಗೂ ಅವರು ಬೇಕಾದವರಾಗಿದ್ದಾರೆ. ಒಂದು ಗ್ರೇಟ್ ಪ್ರೇಯರ್ ವೆಪನ್ ಆಗಿ, ಪ್ರಾರ್ಥನಾ ವೀರರಾಗಿ ಇವರನ್ನು ನೀನು ಎಬ್ಬಿಸಬೇಕಾಗ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರು ಪ್ರಾರ್ಥಿಸಲಿ ಕರ್ತನೆ, ಪ್ರಾರ್ಥನೆಯ ಆತ್ಮವು ಅವರಲ್ಲಿ ಪ್ರಜ್ವಲಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್, ಯು ಆರ್ ಬ್ಲೆಸ್. ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ 7:30 to 7:30 ಬಿಗ್ ಜೆ ಟಿವಿಯಲ್ಲಿ ನೀವು ವೀಕ್ಷಿಸಿರಿ. 7:30 to 8:00 ನಮ್ಮ ಪಾಸ್ಟರ್ ರೋಷನ್ ಲೋಬೋ ಯೂಟ್ಯೂಬ್ ಚಾನಲ್ ನೀವು ರಿಪೀಟ್ ಆಗಿ ಕೇಳ್ಬೋದು. ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಮಾತಾಡ್ತಾ ಇದ್ದೀನಿ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿ, ಒಟ್ಟಾಗಿ ಆರಾಧನೆ ಮಾಡುವ, ದೇವರ ವಾಕ್ಯವನ್ನು ಧ್ಯಾನಿಸುವ. ವೆಬ್ಸೈಟ್ ಇದೆ, odobikti.in. ನಿಮಗೆ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ. ಅದರಲ್ಲಿ ಕನ್ನಡ, ಇಂಗ್ಲೀಷ್, ಕೊಂಕಣಿ
ವಿತ್ ಸ್ಕ್ರಿಪ್ಚರ್ ಅರಿಕೆಗಳಿವೆ, ಅದರ ಸದುಪಯೋಗವನ್ನು ಪಡೆಯಿರಿ. ಯು ಬ್ಲೆಸ್. ಆಮೆನ್.